ಏಳು ಆಯಾಮಗಳಲ್ಲಿ ಒಂದು ಆಯಾಮ ಸ್ವಾಧಿಷ್ಠಾನ. ಸ್ವಾಧಿಷ್ಠಾನ ಅಂದರೆ ನಾನು ಅನ್ನೋದ್ರ ಆವಾಸ ಸ್ಥಾನ. ಸ್ವಾಧಿಷ್ಠಾನದ ಸಾಧನ ಮಾಡಿದಾಗ ಅದೊಂದು ರೀತಿ ಸ್ವಾತಂತ್ರ್ಯ ಕೊಡುತ್ತೆ. ಈ ಪದ ನಮ್ಮಲ್ಲಿ ಫ್ರೀಡಮ್ ಅನ್ನೋ ಪದಕ್ಕೆ ಸ್ವತಂತ್ರ ಅಂತ ಕರೀತಾರೆ. ಸ್ವತಂತ್ರ ಅಂದರೆ ಸ್ವತಂತ್ರ ಅಂದರೆ ನನಗೆ ಸಂಬಂಧಿಸಿದ ತಂತ್ರಜ್ಞಾನ. Swa is self. Tantra means a technique or a technology, a way to become free. Andre muktarago tantrajnana yakandre ati dodda bandhana irodu namanna huttisida reetili mattu atyanta dodda prachodane santana utpatti bagge iru prachodane janranna deha mattu manasu bhavanegalondige bandhisutte. Swatantra andre swadishtana mattu swatantrakke sambandha ide. ಅಂದರೆ ನಿಮ್ಮನ್ನು ಮುಕ್ತವಾಗಿಸಿಕೊಳ್ಳೋಕೆ ಒಂದು ತಂತ್ರಜ್ಞಾನ ಕಂಡುಕೊಂಡಿದ್ದೀರಿ ಈ ರೀತಿಯ ತೊಂದರೆಗಳಿಂದ ಅಥವಾ ವಿವಶತೆಗಳಿಂದ. ಯಾಕೆಂದರೆ ಈಗ ನಾನು ಅನ್ನೋದು ಸಂಪೂರ್ಣ ಸ್ವತಂತ್ರ. ಸ್ವಾಧಿಷ್ಠಾನದ ಒಂದು ಮುಖ್ಯವಾದ ಅಂಶ ಅಂದರೆ ಒಂದು ರೀತಿಯಲ್ಲಿ ಅದು ನೆಲೆಗೊಂಡರೆ ಸೃಷ್ಟಿಸೋ ನಿಮ್ಮ ಸಾಮರ್ಥ್ಯ ಕನಿಷ್ಠ ಮಟ್ಟದಲ್ಲಿದ್ದಾಗ ಸಂತಾನೋತ್ಪತ್ತಿ ಮಾಡುತ್ತೆ, ಗರಿಷ್ಠ ಮಟ್ಟದಲ್ಲಿದ್ದಾಗ ದೈವರೂಪಗಳನ್ನು ಸೃಷ್ಟಿಸಬಹುದು. ದೇವದೇವತೆಗಳನ್ನು ಸೃಷ್ಟಿಸುವ ತಂತ್ರಜ್ಞಾನ ಇದರಿಂದಲೇ ಬಂದಿದ್ದು. ತಮ್ಮ ಸ್ವಾಧಿಷ್ಠಾನದ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿರೋರು ದೈವರೂಪಗಳನ್ನು ಪ್ರತಿಷ್ಠಾಪಿಸಬಲ್ಲವರಾಗಿದ್ದರು. ಈ ಜೀವ ವ್ಯವಸ್ಥೆಯಲ್ಲಿ ಮಾಡಬಹುದಾದ ಎಲ್ಲ ಸಂಗತಿಗಳಲ್ಲಿ ಸ್ವಾಧಿಷ್ಠಾನ ಅತಿ ಹೆಚ್ಚು ಸಂಕೀರ್ಣ ಮತ್ತು ಸುಂದರವಾದದ್ದಾಗಿದೆ. ಆದರೆ ಅದರ ಜೊತೆಗೆ ವೈಯಕ್ತಿಕವಾಗಿ ಅಪಾಯಕಾರಿ ಸಂಗತಿಯೂ ಆಗಬಹುದು. ಯಾಕಂದರೆ ಇದನ್ನು ಅತಿಯಾಗಿ ಮಾಡಿದರೆ ನೀವು ನಿಮ್ಮ ಚೇತನ ಇರಬಹುದು ಆದರೆ ದೇಹನ ಕಳ್ಕೋಬಹುದು. ಸುಂದರವಾದ ಚೇತನ ಆದರೆ ದೇಹ ಇಲ್ಲ, ಅದರ ಹಿಂದೆ ತುಂಬ ಹೋದರೆ ಅಥವಾ ಅದರ ಮೇಲಿನ ನಿಯಂತ್ರಣ ಕಳ್ಕೊಂಡ್ರೆ ಹೀಗಾಗಬಹುದು. ಅನೇಕರು ದೈವಗಳನ್ನು ಸೃಷ್ಟಿಸುವಾಗ ಸಾಮಾನ್ಯವಾಗಿ ಒಂದು ದೈವರೂಪವನ್ನು ಸೃಷ್ಟಿಸಿದರೆ ಸಾಕು ಅಂತ ಭಾವಿಸಿ ಎಲ್ಲವನ್ನೂ ಕೊಟ್ಟು ಹೊರಟು ಹೋದರು, ಅಥವಾ ಎಲ್ಲವನ್ನ ಕೊಟ್ಟು ಅದರಿಂದಾಗಿ ಕ್ಷೀಣವಾದರು. ಕೆಲವರು ಇನ್ನೂ ಒಂದಿಷ್ಟನ್ನು ಮಾಡೋ ಸಾಧ್ಯತೆಯನ್ನು ಉಳಿಸಿಕೊಂಡರು. ಉಳಿದ ಎಲ್ಲ ಆಯಾಮಗಳು ಸಕ್ರಿಯವಾಗಿದ್ದರೆ ಮಾತ್ರ ದೈವರೂಪಗಳನ್ನು ಸೃಷ್ಟಿಸಬಹುದು, ಹಾಗೆ ಸೃಷ್ಟಿಸಿಯೂ ಬದುಕಿರಬಹುದು, ಇನ್ನೂ ಶಕ್ತಿಯನ್ನು ಕಾಪಾಡಿಕೊಂಡಿರಬಹುದು. ಉಳಿದ ಆರು ಕೂಡ ಸಮಾನವಾಗಿ ಕ್ರಿಯಾಶೀಲವಾಗಿದ್ದರೆ ಮಾತ್ರ, ಆಗ ಮಾತ್ರ ಇದನ್ನು ಮಾಡಬಹುದು. ಯಾರೋ ನಮ್ಮನ್ನು ಅಸ್ತಿತ್ವಕ್ಕೆ ತಂದರು, ಅದು ಕೂಡ ಮುಖ್ಯ. ಅದು ಮುಖ್ಯ ಅಲ್ಲ ಅಂತ ಹೇಳ್ತಿಲ್ಲ, ಅದು ಕೂಡ ಮುಖ್ಯ. ಅದರಿಂದಾಗಿಯೇ ನಾವಿಲ್ಲಿದ್ದೀವಿ, ಅದು ಕೂಡ ಮುಖ್ಯವಾದ ಅಂಶ. ಆದರೆ ಏನನ್ನೂ ಸೃಷ್ಟಿಸೋದ್ರಲ್ಲಿ ಉನ್ನತ ಮಟ್ಟದ್ದು ಅಂದರೆ ದೈವರೂಪಗಳನ್ನು ಸೃಷ್ಟಿಸೋದು. ಸ್ವಾಧಿಷ್ಠಾನದ ಒಂದು ಆಯಾಮ ಇದು ಕೂಡ ಹೌದು. ಸ್ವಾಧಿಷ್ಠಾನವನ್ನು ತನ್ನ ಸ್ವಾಭಾವಿಕ ವಿವಶತೆಗಳಿಂದ ಮೇಲೆ ತರೋಕೆ ನೀವು ಅವಕಾಶ ನೀಡಿದರೆ ಅಥವಾ ಪ್ರಯತ್ನಿಸಿದರೆ ಅವು ಮೂಲಭೂತವಾಗಿ ಪುನರುಜ್ಜೀವಕ. ನೀವಿದನ್ನು ಅರ್ಥ ಮಾಡಿಕೊಳ್ಳಿ. ಯಾವುದನ್ನೆಲ್ಲ ಕಾಮಾಸಕ್ತಿ ಅನ್ನಲಾಗುತ್ತೋ ಅವೆಲ್ಲ ಕಾಮಾಸಕ್ತಿಯ ಬಗ್ಗೆ ಅಲ್ಲ, ಪ್ರಕೃತಿ ನಿಮ್ಮನ್ನು ಸಂತಾನೋತ್ಪತ್ತಿಗೆ ಪ್ರಚೋದಿಸ್ತಿದೆ. ಆಧುನಿಕ ಸಮಾಜದಲ್ಲಿ ಜನರು ಅದಕ್ಕೆ ತನ್ನದೇ ಆದ ಉದ್ದೇಶವಿದೆ ಅನ್ನೋ ಹಾಗೆ ಮಾಡಿದ್ದಾರೆ. ಜನರು ಪರಸ್ಪರ ಅಂಟಿಕೊಳ್ಳೋಕೆ ಅದನ್ನು ಬಳಸ್ತಿದ್ದಾರೆ. ಆದರೆ ಮೂಲಭೂತವಾಗಿ ದೇಹದಲ್ಲಿರೋ ಹಾತೊರೆತ ಸಂತಾನೋತ್ಪತ್ತಿ ಮಾಡೋದು. ಅದು ಇಲ್ಲದೇ ಇದ್ದಿದ್ರೆ ನಾವು ಇಲ್ಲಿ ಇರ್ತಿರಲಿಲ್ಲ. ಆದರೆ ನೀವೊಂದು ಜೀವನ ಚಕ್ರವಾಗಿರೋಕೆ ಬಯಸದೆ ಬೇರೆಲ್ಲೂ ಹೋಗೋಕೆ ಬಯಸಿದರೆ, ಸಹಜವಾದ ಜೀವನ ಚಕ್ರವಾಗದೆ ಆ ಚಕ್ರನ ಮೀರಿ ಹೋಗೋಕೆ ಬಯಸಿದರೆ ಆಗ ಈ ಆಯಾಮಗಳನ್ನು ಮೀರೋದು ಮುಖ್ಯವಾಗುತ್ತೆ. ಮೂಲಾಧಾರದ ಮೇಲೆ ಪ್ರಭುತ್ವ ಪಡೆದರೆ ಅದನ್ನು ಕಾಯಕಲ್ಪ ಅಂತಾರೆ. ನೀವು ಕಲ್ಲಿನಂತಾಗ್ತೀರಿ, ದೇಹನ ಸಹಸ್ರ ವರ್ಷಗಳವರೆಗೆ ಬರುವಂತೆ ಇಟ್ಕೊಳ್ಬಹುದು. ಸ್ವಾಧಿಷ್ಠಾನ ಸಾಧನವನ್ನು ಮಾಡಿದಾಗ ಶಕ್ತಿಯಲ್ಲಿ ಹೊರಹೊಮ್ಮುತ್ತೀರಿ, ದೈವವನ್ನು ಸೃಷ್ಟಿಸಬಹುದು, ಆದರೆ ನಿಮ್ಮ ದೇಹನ ಕಳ್ಕೋಬಹುದು. ಬಾಯನ್ನು ತೆರೆಯದೆ ಮಣಿಪೂರಕಕ್ಕೆ ಯಾವುದೇ ಶಬ್ದವನ್ನು ತಂದಾಗ ದೇಹವೆಲ್ಲ ಶಬ್ದವನ್ನು ಅನುರಣಿಸುತ್ತೆ. ಒಬ್ಬರಲ್ಲಿ ಅನಾಹತ ಪ್ರಬಲವಾದಾಗ
ಶಬ್ದಗಳು ಕೇಳಿಸೋಕೆ ಶುರುವಾಗುತ್ತೆ. ಸಾಕಷ್ಟು ಸ್ಥಿರವಾದ ವ್ಯಕ್ತಿಗೂ ಹುಚ್ಚು ಹಿಡಿಯಬಹುದು. ವಿಶುದ್ಧಿ ಸಕ್ರಿಯವಾದ ಕೂಡಲೇ ನೀವು ವಾಮವಿಜ್ಞಾನಕ್ಕೆ ಸಮರ್ಥರಾಗ್ತೀರಿ. ಅಶರೀರ ಜೀವಿಗಳು ಸಹಜವಾಗಿ ನಿಮ್ಮೆಡೆ ಬರುತ್ತವೆ. ಆಜ್ಞಾ ಅಂದರೆ ಸ್ಪಷ್ಟತೆ ಇದೆ ಅಂತ. ಅದು ಕೊಡೋ ಸ್ವಾತಂತ್ರ್ಯ ಅದ್ಭುತವಾದದ್ದು. ಸಹಸ್ರಾರ ಅಂದರೆ ಪೂರ್ಣ ಉನ್ಮತ್ತತೆ. ಜೀವಶಕ್ತಿ ಸಹಸ್ರಾರವನ್ನು ಸ್ಪರ್ಶಿಸಿದಾಗ ಭಾವೋತ್ಕರ್ಷದಲ್ಲಿ ಮಿಂದೇಳ್ತೀರಿ.